ಟೇಬಲ್ ತರ ಕಾಣಿಸುತ್ತೆ, ಟೇಬಲ್ ತರ ಇದೆ. ಓಕೆ, ಇದು ಹೀಗೆ ಬಿಡಿ ಬಿಡಿ. ಓಕೆ, ಪಿಯಾನೋ ಬೋರ್ಡ್ ಇದ್ದಂಗೆ ಇದೆ. ಪಿಯಾನೋ ಇದೆ, ಇದು ರೇಡಿಯೋ ಇದೆ, 11 ಬ್ಯಾಂಡ್ ರೇಡಿಯೋ, ಅದು ರೆಕಾರ್ಡ್ ಪ್ಲೇಯರ್. ಪೈ ರೇಡಿಯೋಗ್ರಾಮ್ಸ್. ಹಾ, ಪೈ ಪೈ ರೇಡಿಯೋ ಪೈ. ಓಕೆ, ಹೇಗೆ ಸರ್? ಹಿಂಗೆ ಪ್ರೆಸ್. ಇನ್ನೊಂದು ಸಲ ಹೀಗೆ. ಓ, ಆಟೋಮೆಟಿಕ್ ಓಪನ್ ಆಗುತ್ತೆ. ಹಂಗಾರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ವಲ್ಪ ಟೆಕ್ನಿಕಲಿ ಗೊತ್ತಿರಬೇಕು. ಆ ಟೈಮ್ ನಮ್ಮಲ್ಲಿ ಏನಿದೆ ಗೊತ್ತಾ, ನಾಲೆಜ್ ತುಂಬಾ ಇತ್ತು. ಇದನ್ನೆಲ್ಲ ಮಾಡಿರೋರು ಇಂಡಿಯನ್ ಕಾರ್ಪೆಂಟರ್ಸ್. ಹೌದಾ? ತುಂಬಾ ನಾಲೆಜ್ ಇತ್ತು ಅವರಿಗೆ. ಈಗ ಯಾರು ಮಾಡ್ತಾರೆ? ಈಗೆಲ್ಲ ಏನಾಗಿದೆ ಅಂದ್ರೆ ಸುಮ್ಮನೆ ಎಲ್ಲ ರೆಡಿಮೇಡ್ ಬಂದ್ಬಿಡುತ್ತೆ, ಎಲ್ಲ ಹಿಂಗೆ ಇಟ್ಬಿಟ್ಟು ಫಿಕ್ಸ್ ಮಾಡಿಬಿಡ್ತಾರೆ. ಇದು ಧಾರವಾಡದಲ್ಲಿ ಇದ್ದಿದ್ದು, ದರಾ ಬೇಂದ್ರೆ ಅವ್ರ ಮನೆ ಪಕ್ಕ ಒಬ್ಬರು ಜಿ ವಿ ರಾಜನ್ ಅಂತ ಅವರು. ಈಗ ಸರ್ ಇದು ಕ್ಲೋಸ್ ಮಾಡ್ಬೋದಾ? ಓ, ಗೊತ್ತೇ ಆಗೋದಿಲ್ಲ ರೇಡಿಯೋ ಇದೆ ಅಂತ. ಅದೇ, ಎಷ್ಟು ದೊಡ್ಡ ರೇಡಿಯೋ ಇದೆ, ಅಷ್ಟು ಸ್ಟೇಟಸ್ ಸಿಂಬಲ್ ಅಲ್ಲ ಆ ಟೈಮ್ನಲ್ಲಿ. ಓ ಹೌದಾ? ದೊಡ್ಡ ರೇಡಿಯೋ ಇದ್ರೆ ತುಂಬಾ ಪ್ರೆಸ್ಟೀಜ್. ಪ್ರೆಸ್ಟೀಜ್, ಐ ಮೀನ್ ರಿಚ್ ಪೀಪಲ್ ಯೂಸ್ ಟು ಹ್ಯಾವ್ ದಟ್. ಆತರ ಸ್ಪೇಸ್ ಎಷ್ಟು ಇದೆ ಅಲ್ಲ ಸರ್? 1918 ನಲ್ಲಿ ಇದೆ. 1980. ಓಕೆ, ಇದೇನು ಸರ್ ಇಲ್ಲಿ ಕೋಡ್ ಅಂತ ಬರೆದಿದ್ದಾರೆ, ಇಲ್ಲಿ ಕಲರ್ ಕಾಂಬಿನೇಷನ್ ಎಲ್ಲ ಇದೆಯಲ್ಲ. ಇದು ಕೋಡ್ ಅಂದ್ರೆ ಇದು ಇದನ್ನ ಹಾಕ್ತಿವಲ್ಲ ರೆಕಾರ್ಡ್, ಅದ್ರ ಮೇಲೆ ಡಿಪೆಂಡ್ ಅದು. ಸರ್, ಇದೇನಾದ್ರು ಡಿಜಿಟಲ್ ಆಗಿ ಕಾಣಿಸ್ತಾ ಇತ್ತಾ ನಂಬರ್ ಏನಾದ್ರು ಶೋ ಆಗ್ತಾ ಇದ್ದಿಲ್ಲ? ಬರೀ ಲೈಟ್ ಬರುತ್ತೆ ಅಷ್ಟೇ. ಲೈಟ್ ಅಷ್ಟೇ. ಡಿಜಿಟಲ್ ಕೇಮ್ ಓನ್ಲಿ ಆಫ್ಟರ್ 2000. ಓಕೆ, ಇವಾಗ ಲೈಟ್ ವೇವ್ಸ್ ಎಲ್ಲ ಬಂದಾಗ ಈ ತರ ಬ್ಲಿಂಕ್ ಆಗುತ್ತಲ್ಲ, ಆ ರೀತಿನ? ಇಲ್ಲ ಇಲ್ಲ. ಸರ್, ಇದೇನಿದು? ನಮಸ್ಕಾರ, ನನ್ನ ಹೆಸರು ಉದಯ್ ಕಲ್ಬುರ್ಗಿ ಅಂತ. ಸ್ಟೂಡೆಂಟ್ಸ್ ಬಂದು ನೋಡಲಿ, ಕಲೀಲಿ ಅನ್ನೋದು ಒಂದು ಆಸೆ ನನಗೆ. ಈ ಮ್ಯೂಸಿಯಂ ಎಲ್ಲ ಓಪನ್ ಇದೆ, ಇದೇನು ಚಾರ್ಜ್ ಇಲ್ಲ, ಏನಿಲ್ಲ, ಕಾಲ್ ಮಾಡಿ ಬರ್ಬೋದು. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದೆಮ್. ಅಂದರೆ ಆ ರೇಡಿಯೋಗೆ ಅಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಂತ ಅವರು. ಓಕೆ ಸರ್, ಇಷ್ಟು ದೊಡ್ಡ ದೊಡ್ಡದು ರೇಡಿಯೋ ಇಟ್ಟಿದ್ದೀರಲ್ಲ, ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್, ಇದು ಯಾವ? ಇದು 1951. ಈ ರೇಡಿಯೋ ಬಂದ್ಬಿಟ್ಟು ಇದರಲ್ಲಿ ರೇಡಿಯೋ ಗ್ರಾಮ್ ಅಂತಾರೆ ಇದಕ್ಕೆ. ಇದರಲ್ಲಿ ಟೇಬಲ್ ತರ ಕಾಣಿಸುತ್ತೆ. ಟೇಬಲ್ ತರ ಇದು. ಓಕೆ, ಇದು ಹೀಗೆ. ಬಿಡಿ ಬಿಡಿ. ಓಕೆ, ಪಿಯಾನೋ ಬೋರ್ಡ್ ಇದ್ದಂಗೆ ಇದೆ. ಪಿಯಾನೋ ಇದೆ, ಇದು ರೇಡಿಯೋ ಇದೆ, 11 ಬ್ಯಾಂಡ್ ರೇಡಿಯೋ, ಅದು ರೆಕಾರ್ಡ್ ಪ್ಲೇಯರ್. ಮುಂಚೆ ಎಲ್ಲ ನಿಮಗೆ LPs ಅಂತ ಬರ್ತಾ ಇತ್ತು, ಅದಕ್ಕಿಂತ ಮುಂಚೆ 78 RPM ಅಂತಿದ್ರು. ಸೊ ಅದನ್ನ ಅಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಕೇಳೋದು ಮಾಡ್ತಾ ಇದ್ರು ಅವರು. ಓಕೆ, ಇದೆಲ್ಲ ಚೇಂಜ್ ಮಾಡ್ಬೋದಿತ್ತು. ಹಾಂ, ಅದೆಲ್ಲ ಚೇಂಜ್ ಮಾಡ್ಬೋದು, ಅದೆಲ್ಲ ಬರ್ತಾ ಇತ್ತಂತ. ಬಿಟ್ಬಿಡಿ, ಏನು ತೊಂದರೆ ಇಲ್ಲ, ಏನಿಲ್ಲ ಅಲ್ಲ ಸರ್. ಇದು ಎಷ್ಟು ಸ್ಟೇಷನ್ ಬರುತ್ತೆ ಸರ್, ಯಾವ ರೀತಿ ಇದು? ಇದು ಆ ಟೈಮ್ನಲ್ಲಿ ನಿಮಗೆ ನೋಡಿ 4,000-7,000 ಶಾರ್ಟ್ ವೇವ್ ರೇಡಿಯೋ ಸ್ಟೇಷನ್ಸ್ ವೇರ್ ದೇರ್ ಇನ್ 1955. ಓಕೆ ಓಕೆ, 4,000 ಮೀಡಿಯಂ ವೇವ್ ಇತ್ತು. ಅವಾಗ ಡಿಕ್ಸಿಂಗ್ ಅಂತ ಮಾಡ್ತಾ ಇದ್ರು, ದೊಡ್ಡದು ವೈರ್ ಹಾಕಿ ಎಷ್ಟು ದೂರದಿಂದ ರೇಡಿಯೋ ಸ್ಟೇಷನ್ ಕೇಳ್ತೀರಾ ಅಷ್ಟು ಖುಷಿ ನಿಮಗೆ. ಎಲ್ಲ ರೋಮ್ನಿಂದ ಬರೋದು, ಎಲ್ಲಿಂದ ಬರೋದು, ಅದು ಅಂದರೆ ಡಿಪೆಂಡ್ಸ್ ಆನ್ ದ ಅಟ್ಮಾಸ್ಫಿಯರ್. ಅದಕ್ಕೆ ಆ ಡಿಕ್ಸಿಂಗ್ ಮಾಡೋದಕ್ಕೆ ಈ ಇದೇನಿದೆ ಅಲ್ಲ, ಇಲ್ಲಿ ಇಲ್ಲಿದೆ, ಇದೆ, ಇವೆಲ್ಲ ಮೇನ್ ಸ್ಟೇಷನ್ಸ್ಗಳು. ಇವು ಮಧ್ಯೆ ಎಲ್ಲ ಚಿಕ್ಕ ಚಿಕ್ಕದು ಬೇರೆ 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 ಸ್ಟೇಷನ್ಸ್ ಎಲ್ಲ ಇರ್ತಾ ಇತ್ತು. ಅದು ಅವರು ರೇಡಿಯೋ ಸ್ಟೇಷನ್ ಇದು ಆಕಾಶವಾಣಿ ಧಾರವಾಡ ಅಂತ ಹೇಗೆ ಹೇಳ್ತಾರೆ, ಹಾಗೆ ದಿಸ್ ಇಸ್ ರೇಡಿಯೋ ರೋಮ್ ಅಂತ ಹೇಳಿದರೆ, ಇಟ್ ಇಸ್ ಕಮಿಂಗ್ ಆ್ಯಕ್ಚುಲಿ ಫ್ರಮ್ ರೋಮ್, ಬ್ರಾಡ್ಕಾಸ್ಟೆಡ್ ರೋಮ್, ಬಟ್ ನಮ್ಗೆ ಬರ್ತಾ ಇತ್ತು ಅಂತ ಆ ಥರ. ಅವಾಗ ಒಂಥರ ಖುಷಿ ಇರೋದು. ಈಗ ಅಲ್ಲಿ ಸಿಗೋದೇ ಇಲ್ಲ ಮೇಡಮ್, ಎಲ್ಲ ಆನ್ಲೈನ್, ಎಲ್ಲ ಇಂಟರ್ನೆಟ್. ಈಗ ಇದು ಇಂಗ್ಲೆಂಡ್, ಇದು 1951-15 ಮಾಡಿದ್ದು. ಇದನ್ನ ಒಬ್ರು ಯಾರೋ ಹೋದಾಗ ತಗೊಂಬಂದಿದ್ರಂತೆ, ಅವರು ಓಲ್ಡ್ ಮ್ಯಾನ್ ವಾಸ್ ದೇರ್ ಟಿಲ್ ಹಿ ಕೇಳ್ತಾ ಇದ್ರಂತೆ. ಅವ್ರು ತೀರ್ಕೊಂಡ್ಮೇಲೆ, ತೀರ್ಕೊಳಕ್ಕಿಂತ ಮುಂಚೆ ನಾನು ರಿಸ್ಟೋರ್ ಮಾಡಕ್ ಕೊಟ್ಟಿದ್ರು, ಕೊಟ್ಟಾದ್ಮೇಲೆ ನಾನು ರಿಸ್ಟೋರ್ ಮಾಡಿದೆ, ಆಮೇಲೆ ಅವ್ರಿಗೆ ವಾಪಸ್ ಕೊಡೋದಕ್ಕೆ ಹೋದೆ, ಅವ್ರು ತೀರ್ಕೊಂಡ್ಬಿಟ್ಟಿದ್ರು. ಆಮೇಲೆ ಅವ್ರು ಲೇಡಿ ಹೇಳಿದ್ರು, ಇಲ್ಲ ನೀವೇ ಇಟ್ಕೊಂಡ್ಬಿಡಿ ಅಂತ. ಅದೇ ಹೇಳಿದ್ ನನಗೆ ರೇಡಿಯೋಗೆ ತುಂಬ ನಂಟಿದೆ ಅಂತ. ಯಾರು ಅಷ್ಟು ಈಸಿಯಾಗಿ ಇದು ಮಾಡಲ್ಲ, ಬಟ್ ಅವ್ರು ಹೇಳಿದ್ರು, ಇಲ್ಲ ನಮ್ಮ ತಂದೆನೇ ಇಲ್ಲ, ಯಾರು ಕೇಳಲ್ಲ, ನಾವು ನೀವೇ ಇಟ್ಕೊಳ್ಳಿ. ಎಷ್ಟು ವೈಟ್ ಇದೆ ಸರ್? ಇದು ಇದೆ ಮೇಡಮ್, ಆಲ್ಮೋಸ್ಟ್ 40-60 ಕೆಜಿಸ್ ಇದೆ. ಇದು ಒಳ್ಳೆ ವುಡ್, ಹೀಗಾಗಿ. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ವೈಟ್ ಇರೋದು ರೇಡಿಯೋ ಇರ್ತಾ ಇದೆ? ಇವೆಲ್ಲ ತುಂಬಾ ದೊಡ್ಡ ರೇಡಿಯೋ, ಇದೆಲ್ಲ ರೇಡಿಯೋ ಗ್ರಾಮ್ ಅಂತಾರೆ, ಅಲಾಂಗ್ ವಿತ್ ರೆಕಾರ್ಡ್ ಪ್ಲೇಯರ್. ಓಕೆ, ಬಟ್ ಮ್ಯಾಕ್ಸಿಮಮ್ ರೇಡಿಯೋ ವಾಸ್ 27 ಕೆಜಿ.
ಅದಕ್ಕಿಂತ ಮುಂಚೆ ಅಮೇರಿಕನ್ ಇದ್ರ ರೇಡಿಯೋಗಳು ಬರ್ತಾ ಇತ್ತು, ಮಿಲಿಟರಿ ರೇಡಿಯೋಗಳು. ಒಂದು ನಾನು ರೇಡಿಯೋ ರಿಸ್ಟೋರ್ ಮಾಡಿದ್ದು 47 kg ಇತ್ತು. ತಗೊಂಡೋಗೋದಕ್ಕೆ ಇಬ್ರು ಬೇಕು, ಅದನ್ನ ರೊಟೇಟ್ ಮಾಡೋದಕ್ಕೆ ಇಬ್ರು ಬೇಕು. ನಾನು ಒಳಗಡೆ ಹೋದ್ರೆ ತೋರಿಸ್ತೀನಿ ನಿಮ್ಗೆ ಅದು ಎಷ್ಟು ಕಷ್ಟ ಆಯ್ತು ಅಂದ್ರೆ, ಯಾಕಂದ್ರೆ ನಾವು ಹಿಂಗೆ ರೊಟೇಟ್ ಮಾಡಬೇಕು, ಕೆಳಗಡೆ ನೋಡಬೇಕು ಏನಿದೆ ಅಂತ. ಅದು ರೊಟೇಟ್ ಮಾಡಿ ನೋಡೋದಕ್ಕೆ ಒಂದು ಜಿಗ್ ಮಾಡಿದ್ವಿ, ಅಂದ್ರೆ ಕಟ್ಟಿಗೆ ಅದು ಹಿಂಗೆ ರೊಟೇಟಿಂಗ್ ಮಾಡಿ ಅದೆಲ್ಲ ಮಾಡಿ ಮಾಡಿದ್ದ. ಅದೇ ಒಬ್ಬರಿಗೆ ಕೆಲಸ ಆಗಾದ್ರೆ ಅದೇ ಒಂದು ದೊಡ್ಡ ಮಿಲಿಟರಿ ರೇಡಿಯೋ. ಮಿಲಿಟರಿ ರೇಡಿಯೋ ಅವರೆಲ್ಲ ಸ್ಟ್ರಾಂಗ್ ಇರ್ತಾರೆ, ಅವರೆಲ್ಲ ಸ್ಟ್ರಾಂಗ್ ಇರ್ತಾರೆ. ಒಂದು ತೋರಿಸ್ತೇನೆ ನಿಮಗೆ, ಒಂದು ಬಂದಿದೆ ನೋಡೋಣ ಸರ್. ಅಂದ್ರೆ ಇದು ವರ್ಕಿಂಗ್ ಕಂಡೀಷನ್, ರೇಡಿಯೋ ರೇಡಿಯೋ ಆಗಿದೆ. ಇದು ಸ್ವಲ್ಪ ಇದು ಮಾಡ್ಬೇಕು, ರೆಡಿ ಮಾಡ್ಬೇಕು. ಪ್ರೋಗ್ರಾಮ್ ಏನೋ ಅಂತಿದ್ರಲ್ಲ ಆ ತರನ, ಅದು ಕ್ಯಾಸೆಟ್ ಇಟ್ರೆ ಈ ಬಾರು ಪಬ್ ಗಳಲ್ಲಿ ಸೌಂಡ್ ಬರ್ತಿತ್ತಲ್ಲ. ಇಲ್ಲ, ಇದರಲ್ಲಿ ನೀವು ಎಲ್ ಪಿ ನಲ್ಲಿ ಇದು ಫಿಸಿಕಲಿ ಗ್ರೂವ್ ಇರುತ್ತೆ ಇದರಲ್ಲಿ, ಇದರಲ್ಲಿ ಹಾರ್ಡ್ ಗ್ರೂ ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ ಇದು, ಈ ಗ್ರೂನಲ್ಲಿ ಇದು ರೀಡ್ ಮಾಡುತ್ತೆ. ಸೊ ಇದರಲ್ಲಿ ನೀವು 7 ರೆಕಾರ್ಡ್ಸ್ ಹಾಕ್ಬೋದು, ಕಂಟಿನ್ಯೂಸ್ ಆಗಿ 7 ರೆಕಾರ್ಡ್ ಹಾಡ್ತಾ ಇರುತ್ತೆ, ಅಂದರೆ ಪ್ಲೇ ಆಗ್ತಾ ಇರುತ್ತೆ. ಓಕೆ, ಇದೆಲ್ಲ ಮಾಡಿರೋದು ಆ್ಯಕ್ಚುಲಿ ನೀವು ಹೇಳ್ದಂಗೆ ಪಬ್ ಹೋಟೆಲ್ಸ್ ಮಾಡಿದ್ದು ಇದು ರೇಡಿಯೋಗ್ರಾಮ್ ಅಂತ. ಪೈ ರೇಡಿಯೋಗ್ರಾಮ್. ಹಾಂ, ಪೈ ಪೈ ರೇಡಿಯೋಗ್ರಾಮ್. ಸರ್ ನೆಕ್ಸ್ಟ್ ಇಲ್ಲ ನೋಡ್ತಾ ಇದೀವಲ್ಲ ಸರ್, ಇದು ಧಾರವಾಡದಲ್ಲಿ ಇದ್ದಿದ್ದು, ದರಾ ಬೇಂದ್ರೆ ಅವ್ರ ಮನೆ ಪಕ್ಕ ಒಬ್ರು ಜಿ ವಿ ರಾಜನ್ ಅಂತ ಅವರು. ಈಗ ಸರ್ ಇದನ್ನ ಕ್ಲೋಸ್ ಮಾಡಬಹುದಾ? ಓ, ಗೊತ್ತೇ ಆಗೋದಿಲ್ಲ ರೇಡಿಯೋ ಇದೆ ಅಂತ. ಅದೇ, ಎಷ್ಟು ದೊಡ್ಡ ರೇಡಿಯೋ ಇದೆ ಅಷ್ಟು ಸ್ಟೇಟಸ್ ಸಿಂಬಲ್ ಅಲ್ಲ ಆ ಟೈಮ್ ನಲ್ಲಿ. ಓ ಹೌದಾ, ದೊಡ್ಡ ರೇಡಿಯೋ ಇದ್ರೆ ತುಂಬಾ ಪ್ರೆಸ್ಟೀಜ್. ಪ್ರೆಸ್ಟೀಜ್ ಐ ಮೀನ್ ರಿಚ್ ಪೀಪಲ್ ಯೂಸ್ ಟು ಹ್ಯಾವ್ ದಟ್. ಆ ತರ ಸ್ಪೇಸ್ ಇಷ್ಟೊಂದು ಬೇಕಲ್ಲ ಸರ್. ಈಗ ಹೆಂಗೆ 56 inch ಎಲ್ ಇ ಡಿ, 66 inch ಎಲ್ ಇ ಡಿ. ಓಕೆ ಸರ್, ಏನೇನು ಫ್ಯೂಚರ್ಸ್ ಇದೆ ಇದರಲ್ಲಿ? ರೇಡಿಯೋ ಇದೆ ಇದು, ಆಫ್ಕೋರ್ಸ್ 1973-74 ಇದು ಫಿಲಿಪ್ಸ್. ಇದರಲ್ಲಿ ಎಫ್ ಎಮ್ ಇದೆ. ಇದು ವಿಶೇಷ ಅಂದರೆ ದರಾ ಬೇಂದ್ರೆ ಅವ್ರ ಮನೆ ಪಕ್ಕ ಇದ್ರಂತೆ, ಅವ್ರು ಬಂದು ಹಾಡು ಕೇಳಿದ್ದಾರೆ ಅಂತ ಇವರು ಪಾಪ ಹೇಳಿ ನನಗೆ ಗಿಫ್ಟ್ ಮಾಡಿದ್ರು ಅವರು. ಆಕ್ಚುಲಿ ರಾಜನ್ ಅವ್ರ ಫ್ಯಾಮಿಲಿ. ಇದೇನು ಸರ್, ಇದು ಪವರ್ ಬೇಕಾ ಅಥವಾ ಹಾಗೇನೆ ಪ್ಲೇ ಆಗುತ್ತಾ? ಪವರ್ ಬೇಕು, ಪವರ್ ಪವರ್ ಬೇಕು. ಎಲ್ಲ ಪವರ್ ಈ ಕಡೆ ಏನಿದೆ, ಎಲ್ಲ ರೆಕಾರ್ಡ್ಸ್ ಇವೆ ಇಟ್ಕೊಳ್ಳೋದು. ಓಕೆ, ಏನಿದು? ಇದೆಲ್ಲ ನಿಮ್ಮದು ರೆಕಾರ್ಡ್ಗಳು, ನೀವು ಕೇಳಿಲ್ಲ ಅಂತ ಕೇಳಿಸ್ತೇನೆ. ಸಿ ಡಿ ತರಾನೇ, ಬಟ್ ದೇ ಆರ್ ಕಾಲ್ಡ್ ಆಸ್ ರೆಕಾರ್ಡ್ಸ್. ರೆಕಾರ್ಡ್ಸ್, ಓಕೆ. ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದು ರೀಡ್ ಆಗುತ್ತೆ. ಸಾಂಗ್ ಎಲ್ಲ ಚೇಂಜ್ ಮಾಡ್ಕೋಬಹುದು. ಸಾಂಗ್ ಚೇಂಜ್ ಮಾಡ್ಕೊಂಡ್ರೆ ಇದನ್ನ ಚೇಂಜ್, ಅದೇ ಇದನ್ನ ಚೇಂಜ್ ಮಾಡ್ಕೊಂಡು ಈಗ ಇದು ಸಿಗುತ್ತೆ. ಬಟ್ ಈಗೆಲ್ಲ ವಾಪಸ್ ಬರ್ತಾ ಇದೆ, ಮುಂಚೆ ಹೋಗ್ಬಿಟ್ರದು, ಈಗೆಲ್ಲ ಬರ್ತಾ ಇದೆ. ಇಷ್ಟೊಂದು ರೆಕಾರ್ಡ್ಸ್ ಮೇಂಟೈನ್ ಮಾಡಿದಿರಾ ಸರ್? ಹಾ, ಅವೆಲ್ಲ ಇದೆ ಮೇಡಮ್. ಸರ್ ಈ ಕಡೆ ಏನು ಇಟ್ಕೊಳ್ಳೋದು? ಅಲ್ಲಿ ಸ್ಪೀಕರ್ ಇದೆ ಎರಡು, ಅದು ಮುರಿದಿದೆ ಇದು. ಆಕ್ಚುಲಿ ಓ ಡಕ್ತರ, ಎಷ್ಟು ವಾಲ್ಯೂಮ್ ಬೇಕಾದ್ರೂ ಕೊಡ್ಕೋಬಹುದು. ಇವಾಗ ನಾವು ಟಿವಿ ಎಲ್ಲ ಅಟ್ಯಾಚ್ ಮಾಡ್ತೀವಲ್ಲ, ಆ ತರ ಆ ರೀತಿ ಸ್ಪೀಕರ್ ಇಲ್ಲಿ ಇಡಬಹುದು. ವಾವ್, ಸಕಾಲಾಗಿದೆ. ಹೇಗೆ ಸರ್? ಹಿಂಗೆ ಪ್ರೆಸ್. ಇನ್ನೊಂದ್ಸಲ ಹೀಗೆ? ಓ, ಆಟೋಮೆಟಿಕ್ ಓಪನ್ ಆಗುತ್ತೆ. ಹಂಗಾರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ವಲ್ಪ ಟೆಕ್ನಿಕಲಿ ಗೊತ್ತಿರಬೇಕು. ಆ ಟೈಮ್ನಲ್ಲಿ ನಮ್ಮಲ್ಲಿ ಏನಿದೆ ಗೊತ್ತಾ, ನಾಲೆಜ್ ತುಂಬಾ ಇತ್ತು. ಇದನ್ನೆಲ್ಲ ಮಾಡಿರೋರು ಇಂಡಿಯನ್ ಕಾರ್ಪೆಂಟರ್ಸ್. ಹೌದಾ? ತುಂಬಾ ನಾಲೆಜ್ ಇತ್ತು ಅವರಿಗೆ. ಈಗ ಯಾರು ಮಾಡ್ತಾ, ಈಗೆಲ್ಲ ಏನಾಗಿದೆ ಅಂದ್ರೆ ಸುಮ್ಮನೆ ಎಲ್ಲ ರೆಡಿಮೇಡ್ ಬಂದ್ಬಿಡುತ್ತೆ, ಎಲ್ಲ ಹಿಂಗೆ ಇಟ್ಬಿಟ್ಟು ಫಿಕ್ಸ್ ಮಾಡಿಬಿಡ್ತಾರೆ. ಸರ್ ಇಂಡಿಯನ್ ಅವರ ಫಾರಿನ್ ಕರ್ಕೊಂಡು ಹೋಗೋರ? ಇಲ್ಲ, ಇಂಡಿಯನ್ ಅವರು ಇಲ್ಲಿ 1970s ಫಿಲಿಪ್ಸ್ನವರು ಮಾಡಿಸ್ತಾ ಇದ್ರು ಇಲ್ಲೇ, ಇಂಡಿಯಾ ಇಲ್ಲೇ ಮಾಡಿಸ್ತಾ ಇದ್ದಿದ್ದು. ಅಯ್ಯೋ, ನಮ್ಮ ಇಂಡಿಯಾದವ್ರು ಏನು ಸುಮ್ಮನೆ ಏನ್ರಿ, ಸಾಮಾನ್ಯನ್ರಿ. ಸಾಮಾನ್ಯ ನೀವು ಜೀರೋ ಕಂಡಿಡಿದ್ರು ನಾವು. ಹೌದು, ಇದೆಲ್ಲ ಏನು. ಬಟ್ ಅದೇ ಆಗಿಂದ ಏನು ನಾಲೆಜ್ ಇದೆ ಅಲ್ಲ, ಈಗಿನವ್ರು ಅದನ್ನ ಬೆಳೆಸ್ಕೊಳ್ಳಿಲ್ಲ. ಯಾಕೆಂದ್ರೆ ಇವಾಗ ಎಲ್ಲ ನಮ್ಗೆ ಅಂಗೈಲೇ ಸಿಗ್ತಾ ಇದೆಯಲ್ಲ, ಏನಕ್ಕೆ ತಗೋಬೇಕು ರಿಸ್ಕ್ ಅಂತಾರೆ. 2x2 ಅಂದ್ರೂ ಕೂಡ ನಾವು ಕ್ಯಾಲ್ಕುಲೇಟ್ ತಗೊಳ್ತೀವಿ, ಗೊತ್ತಿದ್ರು ಹೇಳೋದಕ್ಕೆ ಹೋಗಲ್ಲ. ಒಂದ್ ಫೋನ್ ನಂಬರ್ ಗೊತ್ತಿಲ್ಲ ಮಿಸ್ ಆದ್ರೂ ಕೂಡ ಯಾರಾದ್ರೂ. ಸರ್ ಅದ್ರ ಜೊತೆಗೆ ಇಲ್ಲಿ ಎರಡ್ ನೋಡ್ತೀವಲ್ಲ, ಏನ್ ಸರ್ ಇದು? ಇದು ರೇಡಿಯೋ, ರೇಡಿಯೋ ಇದು ಹೊಸ ಕಾಲದ್ದು. ನಿಮ್ದು ರೆಕಾರ್ಡ್ ಪ್ಲೇಯರ್, ಕ್ಯಾಸೆಟ್ ಪ್ಲೇಯರ್ ಇದೆಲ್ಲ ನೋಡಿರಬೇಕು ನೀವು. ಎಸ್, ನಾವು ನೋಡಿದೀವಿ. ಇದು ನೀವು ನೋಡಿ, ಭಕ್ತಿ ಗೀತೆಗಳು, ಚಲನಚಿತ್ರ ಗೀತೆಗಳು, ಮಾತಿನ ಮಲ್ಲ ಅವೆಲ್ಲ ಇದ್ದು, ಅವೆಲ್ಲ ಕಾಮಿಡಿ ಸೀನ್ಸ್ಗಳು ಅವೆಲ್ಲ ಪ್ಲೇ ಆಗ್ತಾ ಇತ್ತಲ್ಲ, ನಮ್ಗೆ ಇದು ನೆನಪಿದೆ ಸರ್. ಹೋಗ್ಬಿಟ್ಟಿದೆ ಮೇಡಮ್ ಅದನ್ನು. ಸರ್ ಇವಾಗ ಈ ರೇಡಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇದು ಬಂದು ಟೆಲಿಫೋನ್ ಕನ್ ಅಂತ, ವೆಸ್ಟ್ ಜರ್ಮನ್ ಇದು. ಓಕೆ, ಏನ್ ನೇಮ್? ಟೆಲಿಫೋನ್ ಕನ್ ಅಂತ. ಓಕೆ, ವೆಸ್ಟ್ ಜರ್ಮನಿಯಿಂದ ತರಿಸಿದ್ದು.
ಇದು ಅಷ್ಟೇ, ರೇಡಿಯೋ ಪ್ಲಸ್ ರೆಕಾರ್ಡ್ ಚೇಂಜರ್ ಇದೆ. ಸೊ ಇವೆಲ್ಲ ಮಾಡಬೇಕು. ಟೈಮ್ ಏನಂದ್ರೆ ಪ್ರಾಬ್ಲಮ್ ಅಂದ್ರೆ ಟೈಮ್ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ, ವಾಲ್ಯೂಮು ಮತ್ತೆ ಸ್ಟೇಷನ್. ಇದು ಏನು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಆಮೇಲೆ ಇದು ನಾನು ಮಾಡಕ್ ಶುರು ಮಾಡಿದ್ರೆ ಒಂದು ಮುಗಿಸೋವರೆಗೂ ಬೇರೆ ತಗೊಳ್ಳಲ್ಲ, ಇಲ್ಲಾಂದ್ರೆ ಆ ಡೆಡಿಕೇಶನ್ ಹೋಗ್ಬಿಡುತ್ತೆ. ಇದು ಮಾಡು ಅದು ಮಾಡು ಅಂತ ಎಷ್ಟು ಸಮಯ ಬೇಕಾಗಬಹುದು ಸರ್? ಇದನ್ನ ರೆಡಿ ಮಾಡೋದಕ್ಕೆ ಒಂದು ತಿಂಗಳು ಬೇಕು. ಅಷ್ಟೊಂದು ಟೈಮ್ ಹಿಡಿಯುತ್ತೆ ಸರ್? ಒಂದು ತಿಂಗಳು. ಮಧ್ಯೆ ಮನೆ ಕೆಲಸ ಇರುತ್ತೆ, ನಂದು ಆಫೀಷಿಯಲ್ ಕೆಲಸ ಇರುತ್ತೆ, ಹೊರಗೆ ಹೋಗೋದಿರುತ್ತೆ, ಎಲ್ಲ ಪರ್ಸನಲ್ ವರ್ಕ್ ಇರುತ್ತೆ. ಯಾಕೆ ಆಶ್ಚರ್ಯ, ಕೂತ್ಕೊಂಡ್ರೆ ಒಂದು ವಾರದಲ್ಲಿ ಮಾಡಬಹುದು, ಬಟ್ ಆತರ ಆಗಲ್ಲ. ಎಲ್ಲ ಕೆಲಸನೂ ಮಾಡಬೇಕು. ಸರಿ, ರಾತ್ರಿ 3 ಗಂಟೆಗೆ ಎಚ್ಚರ ಆದ್ರೆ ಏನೋ ಒಂದು ಪ್ರಾಬ್ಲಮ್ ನೆನಪಾದ್ರೆ ಬಂದ್ಬಿಡ್ತೀನಿ. 3 ಗಂಟೆಗೆ ಸರ್? ನೀವು ಒಂಥರ ಕ್ರೇಜಿ. ಅದೇ ಕ್ರೇಜ್ ಅದೇ. ಓಕೆ, ಇದರಲ್ಲಿ ಏನೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ? ಸೇಮ್ ರೆಕಾರ್ಡ್ ಪ್ಲೇಯರ್ ಇಲ್ಲಿ ಇಟ್ಕೊಳ್ಳೋದಕ್ಕೆ. ಓಕೆ, ಇಲ್ಲಿ ರೆಕಾರ್ಡ್ ಇಟ್ಕೊಂಡಿದ್ದೀರಾ ನೀವು? ಇಷ್ಟು ದೊಡ್ಡದಿದೆ ಸರ್? ಅದು ದೊಡ್ಡದಿರುತ್ತೆ, ತೋರಿಸ್ತೇನೆ ನಿಮಗೆ. ಓಕೆ, ಅದು ಕರೆಕ್ಷನ್ ಆ ಕಡೆ ಇಟ್ಟಿದ್ದೀರಾ. ಓಕೆ, ಇದು ಶುರು ಮಾಡಬೇಕು. ಇದು ರೆಡಿ ಮಾಡಿದರೆ ವಿಲ್ ಬಿ ವಂಡರ್ಫುಲ್, ಯಾಕಂದರೆ ಜರ್ಮನಿ ಟೆಕ್ನಾಲಜಿ ಇಸ್ ವೆರಿ ವೆರಿ. ಸರ್, ಎರಡು ಆಪ್ಷನ್ ಇದೆಯಲ್ಲ ಸರ್, ಇದೇನು ನಾರ್ಮಲ್? ಅದೇ, ಅದು ಇದರಲ್ಲಿ ಬಾಸ್ ಅಥವಾ ನಾರ್ಮಲ್. ಮುಟ್ಟಿದ್ರೆ ಸ್ವಲ್ಪ ಫೀಲ್ ಆಗ್ತಾ ಇದೆ. ಚಿಕ್ಕದಲ್ಲಿ ಯಾರಿಗೂ ಮುಟ್ಟಕ್ ಬಿಡಲ್ಲ. ಯಾಕಂದ್ರೆ ಈಗ ಏನಿದೆ ಅಂದ್ರೆ ಈ ನಾಬ್ಗಳಿದೆ ಅಲ್ಲ, ಇವು ಸಿಗಲ್ಲ. ಈ ಒಂದು ನಾಬ್ ಏನಾದ್ರು ಹೋಯ್ತು ಅಂದ್ರೆ ನಾವು ಮತ್ತೆ ಇಂಟರ್ನೆಟ್ ನಲ್ಲಿ ತುಂಬಾ ಹುಡುಕಾಡಿ ಆ ನಾಬ್ ತರಿಸ್ಬೇಕು. ಮುಟ್ಬಿಟ್ನಲ್ಲ, ಮುಟ್ಟಿದ್ರೆ ಏನಾಗಲ್ಲ. ಕಾಲೇಜ್ ಹುಡುಗರು ಬರ್ತಾರೆ, ಸುಮ್ಮನೆ ತಿರುಗಿಸ್ತಿರ್ತಾರೆ. ಅದು ಏನ್ ಟೆಂಡೆನ್ಸಿ, ಹ್ಯೂಮನ್ ಟೆಂಡೆನ್ಸಿ ಏನಂದ್ರೆ ಈ ತರ ರೌಂಡ್ ಇದ್ರೆ ತಿರುಗಿಸೋದು, ಫೀಲ್ ಮಾಡ್ಬೇಕು ಅನ್ನೋದು. ಹೀಗಾಗಿ ಮುಡ್ತಾರೆ, ಪರವಾಗಿಲ್ಲ ಅಂತಾರೆ. ಒಮ್ಮೆಲೆ ರಫ್ ಹ್ಯಾಂಡಲ್ ಮಾಡಬಾರ. ಹೌದು ಸರ್. ಇದು ಎಷ್ಟು ವೈಟ್ ಇರಬಹುದು? ಅದು ಇರ್ಬೇಕು ಮೇಡಮ್, 40-45. ಎಲ್ಲಿ ಸಿಕ್ತು ಸರ್ ನಿಮ್ಗಿದು? ಇದು ಇಲ್ಲಿ ಒಬ್ರು ಮಾರಿದ್ರು, ಅವ್ರ ಮನೆ ಚೇಂಜ್ ಮಾಡ್ತಾ ಇದ್ರು. ಅವಾಗ ಅವ್ರು ಕೇಳಿದ್ರು ನನ್ಗೆ ಬೇಕಿದ್ರೆ ಹೇಳಿ ಅಂತ. ಸೊ ಐ ಬಾಟ್ ಇಟ್ ಫಾರ್ ಸಮ್ 6,000 or so, 10 or 15,000. ಇದು ಕೋಡ್ ಅಂದ್ರೆ ಇದನ್ನ ಹಾಕ್ತಿವಲ್ಲ ರೆಕಾರ್ಡ್, ಅದ್ರ ಮೇಲೆ ಡಿಪೆಂಡ್ ಅದು. ಇದು ಇನ್ನು ಮಾಡ್ಬೇಕು ಮೇಡಮ್, ಮನ್ ಮನೆ ಬಂದಿದೆ, ಒಂದು 3 ತಿಂಗಳಾಯ್ತಿದ್ದು. ಇದು ಯಾವ ತರ ಸರ್? ಇದು HMV, ಇದು ರೇಡಿಯೋ. ಇದು ಇದರಲ್ಲಿ ಮೀಡಿಯಂ ವೇವ್, ಶಾರ್ಟ್ ವೇವ್ ಇದೆ, FM ಇಲ್ಲ. ಇದು ಸ್ಟೀರಿಯೋ. ಇದು 1980s ಇದ್ದಿದ್ದು. ಓಕೆ, 1980s ದು. 80s ಅಲ್ಲಿ ಎಷ್ಟು ದೊಡ್ಡದಿತ್ತ? ಓಕೆ ಸರ್. ಇದೇನಾದ್ರೂ ಡಿಜಿಟಲ್ ಆಗಿ ಕಾಣಿಸ್ತಾ ಇತ್ತ? ನಂಬರ್ ಏನಾದ್ರೂ ಶೋ ಆಗ್ತಾ ಇದ್ದಿಲ್ಲ, ಬರೀ ಲೈಟ್ ಬರುತ್ತೆ ಅಷ್ಟೇ. ಲೈಟ್ ಅಷ್ಟೇ. ಡಿಜಿಟಲ್ ಕೇಮ್ ಓನ್ಲಿ ಆಫ್ಟರ್ 2000. ಓಕೆ, ಇವಾಗ ಲೈಟ್ ವೇವ್ಸ್ ಎಲ್ಲ ಬಂದಾಗ ಈ ತರ ಬ್ಲಿಂಕ್ ಆಗುತ್ತಲ್ಲ, ಆ ರೀತಿನ? ಇಲ್ಲ ಇಲ್ಲ ಸರ್. ಇದೇನಿದು? ಅದು ಕಾಲ್ಗಳದು. ಯಾವುದಕ್ಕೆ? ಇದಕ್ಕೆ. ಓ, ಎಕ್ಸ್ಟ್ರಾನಾ? ಅದು ಕಾಲ್ ಮೇಲೆ ಇಡಬೇಕು. ಪ್ರಾಬ್ಲಮ್ ಅಂದ್ರೆ ಅದು ರಿಸ್ಟೋರ್ ಮಾಡಿಸ್ಬೇಕು ಅದು. ಹೀಗಾಗಿ ಸರ್, ವುಡ್ ಎಲ್ಲ ಸಖತ್ ಆಗಿದೆ ಸರ್. ಇದು ಪ್ಲೈವುಡ್ ಇದೆ ಆಕ್ಚುಲಿ. ಓಕೆ, ಇಲ್ಲಿ ಯಾವ ತರ ಸರ್? ಇಲ್ಲ, ಕೆಲವೊಂದು ರೇಡಿಯೋಗಳಿದೆ. ಇದೆಲ್ಲ ನಮ್ಮ ಅಣ್ಣ ತಗೊಂಡಿದ್ದು, ಅದು ಬಿಸಾಕಲ್ಲ ನಮ್ಮ ಮನೇಲಿ ರೇಡಿಯೋಗಳು, ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಓಕೆ, ಇದು ರೇಡಿಯೋನ ಅಥವಾ ಟೇಪ್ ರೆಕಾರ್ಡರ್? ಟೇಪ್ ರೆಕಾರ್ಡರ್. ಓಕೆ, ಅದೆಲ್ಲ ಮಾಡರ್ನ್ ಇದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.